ನಮಸ್ಕಾರ, ನ್ಯೂಸ್ ವಿತ್ ಕರ್ನಾಟಕಕ್ಕೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಇದೀಗ ಹೆಡ್ಲೈನ್ಸ್. ಇಂದು ನಾಡಿನೆಲ್ಲೆಡೆ ವೈಕುಂಠ ಏಕಾದಶಿಯ ಸಂಭ್ರಮ. ಸಕಲ ಪಾಪ ನಿವಾರಣೆಗೆ ಭಕ್ತರ ಪೂಜೆ. ವೆಂಕಟರಮಣನಿಗೆ ವಿಶೇಷ ಅಲಂಕಾರ. ಕೆಪಿಸಿಸಿ ಸ್ಥಾನ ಕೊಟ್ಟರೆ ನಿಭಾಯಿಸಲು ಸಿದ್ಧ. ಯಾರೇ ಅಧ್ಯಕ್ಷರಾದರೂ ನನ್ನ ಸಹಕಾರವಿರುತ್ತೆ. ಯಮಕನ ಮರಡಿ ಶಾಸಕ ಸತೀಶ್ ಜಾರಕಿಹೊಳಿ ಹೇಳಿಕೆ. ನೌ ಜಮೀರ್ ಅಪ್ಪ ಅಮ್ಮನ ದಾಖಲೆ ಕೇಳ್ತಾ ಇಲ್ಲ. ಕೈ ಶಾಸಕನ ಹೇಳಿಕೆಗೆ ತಿರುಗೇಟು ನೀಡಿದ ಸಿಎಂ. ಪೌರತ್ವ ಕಾಯ್ದೆಯ ಅಭಿಯಾನದ ವೇಳೆ ಬಿಎಸ್ವೈ ಗರಂ. ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ತಮ್ಮ ಪೌರತ್ವದ ಬಗ್ಗೆ ದಾಖಲೆ ನೀಡಬೇಕೆಂಬ ಜಮೀರ್ ಹೇಳಿಕೆಗೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಕೆಂಡಾಮಂಡಲರಾಗಿದ್ದಾರೆ. ಶಿವಾಜಿನಗರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಪೌರತ್ವ ತಿದ್ದುಪಡಿ ಕಾಯ್ದೆ ಕುರಿತ ಅಭಿಯಾನಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಜಮೀರ್ ಅಹಮದ್ ದೇಶದ ಪ್ರಧಾನಿ ಹಾಗೂ ಕೇಂದ್ರ ಗೃಹ ಸಚಿವರ ದಾಖಲೆಗಳನ್ನ ಕೇಳಿದ್ದಾರೆ, ಆದರೆ ನಾವು ಅವರ ಅಪ್ಪ ಅಮ್ಮನ ದಾಖಲೆಗಳನ್ನ ಕೇಳುವುದಿಲ್ಲ ಎಂದು ತಿರುಗೇಟು ನೀಡಿದ್ದಾರೆ. ಜಮೀರ್ ಅಹಮದ್ ಒಬ್ಬ ಜವಾಬ್ದಾರಿಯುತ ಶಾಸಕ ಎಂಬುದನ್ನು ಮರೆತು ಬಾಯಿಗೆ ಬಂದಂತೆ ಮಾತನಾಡುವುದನ್ನು ನಿಲ್ಲಿಸಬೇಕು. ಈ ಕಾಯ್ದೆ ಜಾರಿಯಾಗಿರುವುದರಿಂದ ಯಾರಿಗೆ ಅನ್ಯಾಯವಾಗುತ್ತದೆ ಎಂದು ಮೊದಲು ತಿಳಿಸಲಿ. ಮನ ಬಂದಂತೆ ಮಾತನಾಡುವುದು ಬೇಡ ಎಂದು ಹರಿಹಾಯ್ದರು. ಆಪಕಿ ಮಾ ಕಾ ಸರ್ಟಿಫಿಕೇಟ್ ಹೈ ತೋಲೆ ಕ್ಯೋ ಬಾದ್ ಮೇ ಹಮ್ ಸುಜೇಗೆ ಕೋಯಿ ಮುಸಲ್ಮಾನ್ ಪರೇಶಾನ್ ಹೋನೆಗೆ. ರಾಜ್ಯ ಕಾಂಗ್ರೆಸ್ ಅಲ್ಲಿ ಕೆಪಿಸಿಸಿ ಅಧ್ಯಕ್ಷ ಪಟ್ಟಕ್ಕಾಗಿ ಪೈಪೋಟಿ ಶುರುವಾಗಿದ್ದು, ಇದೀಗ ಸತೀಶ್ ಜಾರಕಿಹೊಳಿ ಕೂಡ ಕೆಪಿಸಿಸಿ ಅಧ್ಯಕ್ಷರ ಹುದ್ದೆ ಮೇಲೆ ಕಣ್ಣಿಟ್ಟಿದ್ದಾರೆ. ಸುದ್ದಿಗಾರರ ಜೊತೆ ಮಾತನಾಡಿದ ಸತೀಶ್ ಜಾರಕಿಹೊಳಿ, ನಾನು ಕಾಂಗ್ರೆಸ್ ಪಕ್ಷದ ಶಿಸ್ತಿನ ಸಿಪಾಯಿ. ಹೈಕಮಾಂಡ್ ನನಗೆ ಯಾವುದೇ ಜವಾಬ್ದಾರಿ ನೀಡಿದರೂ ಅದನ್ನು ಸಮರ್ಥವಾಗಿ ನಿಭಾಯಿಸಲು ಸಿದ್ಧ ಎಂದು ಹೇಳಿದ್ದಾರೆ. ನಾನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಅಲ್ಲ. ಹೈಕಮಾಂಡ್ ಮೇಲೆ ಎಲ್ಲ ಜವಾಬ್ದಾರಿ ಇದೆ. ಯಾರೇ ಕೆಪಿಸಿಸಿ ಅಧ್ಯಕ್ಷರಾದರೂ ಅವರಿಗೆ ಸಹಕಾರ ನೀಡಲು ತೀರ್ಮಾನಿಸಿದ್ದೇನೆ. ನನಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೊಟ್ಟರೆ ಅದನ್ನು ಸಮರ್ಥವಾಗಿ ನಿಭಾಯಿಸುತ್ತೇನೆ. ಪಕ್ಷ ಬಲವರ್ಧನೆಗೆ ಎಲ್ಲರೂ ಒಗ್ಗಟ್ಟಾಗಿ ಹೋಗಲು ತೀರ್ಮಾನಿಸಿದ್ದೇವೆ ಎಂದರು. ಅವ್ರ ನೇತೃತ್ವ ಹೋಗಬೇಕು ಅಂತ ಡಿಸಿಷನ್ ಆಗಿದೆ. ಸೊ ನೋಡೋದಾಗ ಅಂತಿಮವಾಗಿ ಯಾರಿಗೆ ಮಾಡ್ತಾರ ಅವ್ರು ಬಿಟ್ಟಂತ ವಿಚಾರ ಅದು. ಇಲ್ಲ, ನಾವೇನು ಬೇಕಂತೇಳಿಲ್ಲ, ಜವಾಬ್ದಾರಿ ಕೊಟ್ಟರೆ ನಾವು ಕೂಡ ಸಮರ್ಥವಾಗಿ ನಿಭಾಯಿಸ್ತೀವಿ. ಸಿದ್ದರಾಮಯ್ಯನವರೆಲ್ಲರೂ ಕೂಡ ನಿಮ್ಮ ಪರವಾಗಿ ಅಂದರೆ ಸತೀಶ್ ಅವ್ರಿಗೆ ಕೊಟ್ಟರೆ? ಇಲ್ಲ, ಹಾಗೇನಿಲ್ಲ, ಹೈಕಮಾಂಡ್ ಮೇಲೆ ಬಿಟ್ಟಿದ್ದಾರೆ ಎಲ್ಲರೂ. ಅಂತಿಮವಾಗಿ ಹೈಕಮಾಂಡ್ ಯಾರಿಗೆ ಕೊಡ್ತಾರೆ ಅವ್ರ ಜೊತೆ ಎಲ್ಲರೂ ಹೋಗ್ಬೇಕಂತ ನಿನ್ನೆ ನಿರ್ಣಯ ಆಗಿದೆ. ಸೊ ಒಟ್ಟಾಗಿ ಹೋಗಬೇಕು, ಪಕ್ಷ ಮತ್ತೆ ಸಂಘಟನೆ ಮಾಡಬೇಕಂತ ನಿನ್ನೆ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಹೆಚ್ಚಿದ ನಕಲಿ ಅಧಿಕಾರಿಗಳ ಹಾವಳಿ. ಐಟಿ ಅಧಿಕಾರಿಗಳೆಂದು ಹೇಳಿಕೊಂಡು ಮನೆಯೊಳಗೆ ನುಗ್ಗಿ ಕಳ್ಳತನ ಮಾಡುತ್ತಿರುವ ಘಟನೆ ನಡೆದಿದೆ. ಮನೆಯೊಳಗೆ ನುಗ್ಗಿ ಕಳ್ಳತನ ಮಾಡುತ್ತಿರುವ ನಕಲಿ ಅಧಿಕಾರಿಗಳನ್ನು ಕೂಡಲೇ ಬಂಧಿಸಬೇಕೆಂದು ತಾಲೂಕು ಹಾಗೂ ಜಿಲ್ಲಾ ಡಿಎಸ್ಎಸ್ ಸಂಚಾಲಕ ರಾಜು ಮೇಲಿನಕೆರೆ ಒತ್ತಾಯಿಸಿದ್ದಾರೆ. ಜಮಖಂಡಿ ತಾಲೂಕಿನ ಆಲಗೂರು ಗ್ರಾಮದಲ್ಲಿ ತಡವಾಗಿ ಬೆಳಕಿಗೆ ಬಂದಿರುವ ನಕಲಿ ತೆರಿಗೆ ಇಲಾಖೆ ಅಧಿಕಾರಿಗಳ ತಂಡ, ಲಕ್ಷ್ಮಣ್ ಶ್ರೀಮಂತ್ ಆಲಗೂರು ಅವರ ವಾಸಿಸಿರುವ ಪತ್ರ ಸೆಡ್ನಲ್ಲಿ ದಿಢೀರ್ನೇ ನಸುಕಿನ ಜಾವ 4 ಗಂಟೆಗೆ ಓರ್ವ ಮಹಿಳೆ ಸೇರಿ 6 ಜನರ ತಂಡವು ಅರೆಬೆತ್ತಲೆ ಇರುವವರನ್ನ ನಿಂತ ಸ್ಥಳದಲ್ಲಿ ನಿಲ್ಲಿಸಿ ಮನೆಯಲ್ಲಿರುವ 12,500 ರೂಪಾಯಿ ನಗದು, ಮೊಬೈಲ್ಗಳು ಸೇರಿದಂತೆ 30,000 ಹಣ ಪಡೆದುಕೊಂಡು ಬೆಳಗಾವಿ ತೆರಿಗೆ ಇಲಾಖೆ ವಿಳಾಸ ನೀಡಿ ಪರಾರಿಯಾಗಿದ್ದಾರೆ ಎಂದು ಹೇಳಿದರು. ಕೂಡಲೇ ಇವರನ್ನ ಬಂಧಿಸಬೇಕೆಂದು ಆಗ್ರಹಿಸಿದರು. ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಶೇಡ್ಬಾಳ್ ಗ್ರಾಮದಲ್ಲಿ ರೈಲ್ವೆ ಇಲಾಖೆಯ ಸಚಿವರಾದ ಸುರೇಶ್ ಅಂಗಡಿ ಅವರು ಶೇಡ್ಬಾಳ್ ಬೆಳಗಾವಿ ಜನಸಾಧಾರಣ ಪ್ಯಾಸೆಂಜರ್ಗೆ ಹಸಿರು ನಿಶಾನೆ ತೋರಿಸಿದರು. ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಶೇಡ್ಬಾಳ್ ಗ್ರಾಮದಲ್ಲಿ ರೈಲ್ವೆ ಸಚಿವರಾದ ಸುರೇಶ್ ಅಂಗಡಿಯವರು ಶೇಡ್ಬಾಳ್ ಬೆಳಗಾವಿ ಜನಸಾಧಾರಣ ಪ್ಯಾಸೆಂಜರ್ ಶೇಡ್ಬಾಳ್ ಸ್ಟೇಷನ್ ಸ್ಥಳೀಯ ರೈಲು ಪೂಜೆ ಸಲ್ಲಿಸಿದ್ದರು. ಸಿರಿಗನ್ನಡ ರಾಷ್ಟ್ರೀಯ ಪತ್ರಿಕಾ ಪ್ರಶಸ್ತಿಗೆ ಸಿದ್ದು ಕೆರೆಗೊಂಡ ಆಯ್ಕೆಯಾಗಿದ್ದಾರೆ. ಸಿಂದಗಿ ತಾಲೂಕಿನ ಮೋರಟಿಗೆ ಗ್ರಾಮದ ಸಿದ್ದು ಕೆರೆಗೊಂಡ ಆಯ್ಕೆಯಾಗಿದ್ದಾರೆ. ಸಮಾಜದ ಸರ್ವತೋಮುಖ ನಿಸ್ವಾರ್ಥ ಸೇವೆ ಹಾಗೂ ಪತ್ರಿಕಾ ರಂಗದಲ್ಲಿ ತಮ್ಮದೇ ಶೈಲಿಯ ಬರವಣಿಗೆಯಲ್ಲಿ ಛಾಪು ಮೂಡಿಸಿದ್ದವರ ಜೊತೆಯಲ್ಲಿ ಸಮಾಜದ ಅಂಕುಡೊಂಕು ತಿದ್ದಿ ಯುವಕರಲ್ಲಿ ಹುರಿದುಂಬಿಸಿದ್ದು ಸಿದ್ದು ಕೆರೆಗೊಂಡ ಇವರ ಈ ಸಾಧನೆಯನ್ನು ಗುರುತಿಸಿ ಕರ್ನಾಟಕ ರಾಜ್ಯ ಕಲಾವಿದರ ರಕ್ಷಣಾ ವೇದಿಕೆ ಬೆಂಗಳೂರು ಇವರು ಸಿರಿಗನ್ನಡ ರಾಷ್ಟ್ರೀಯ ಪತ್ರಿಕಾ ಪ್ರಶಸ್ತಿ ಪ್ರದಾನ ಮಾಡಿ ಗೌರವಿಸಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕುಂಚನೂರು ಗ್ರಾಮದಲ್ಲಿ ಶ್ರೀಕಾಡ ಸಿದ್ದೇಶ್ವರ ಪುಣ್ಯ ಸ್ಮರಣೆಗಾಗಿ ಕಬಡ್ಡಿ ಪಂದ್ಯಾವಳಿ ಹಮ್ಮಿಕೊಳ್ಳಲಾಗಿತ್ತು. ನ್ಯೂ ಮಹಾದೇವ್ ಯುವಕ ಮಂಡಳಿ ಕುಂಚನೂರು ಇವರ ವತಿಯಿಂದ ರಾಜ್ಯ ಮಟ್ಟದ ಪುರುಷರ 58 ತೂಕದ ಕಬಡ್ಡಿ ಪಂದ್ಯಾವಳಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಭಾರತದ ಕ್ರೀಡೆಯಾಗಿದ್ದು ಇದು ನೋಡಲು ಬಹಳ ಕುತೂಹಲವಾಗಿರುತ್ತದೆ. ಈ ಆಟವನ್ನು ನೋಡಲು ಸುತ್ತಮುತ್ತಲಿನ ಹಳ್ಳಿಗಳಿಂದ ಸಾವಿರಾರು ಜನ ಸೇರಿದ್ದರು. ಈ ಸಂದರ್ಭದಲ್ಲಿ ಶ್ರೀಶೈಲ ಜಕನೂರ್ ಸಂತೋಷ್ ಹಾಗೂ ಊರಿನ ಹಿರಿಯರು ಗಣ್ಯಮಾನ್ಯರು ಉಪಸ್ಥಿತರಿದ್ದರು. ಮಧ್ಯಂತರ ಸ್ಟೋರ್ 15 ಜನವರಿ
ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಹುಲಕುಂದ ಗ್ರಾಮದಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಮೂರ್ತಿ ಪ್ರತಿಷ್ಠಾಪನಾ ಕಾರ್ಯಕ್ರಮ ಜರುಗಿತು. ಈ ಕಾರ್ಯಕ್ರಮದಲ್ಲಿ ಕುರುಬ ಸಂಘದ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ರಾಜೇಂದ್ರ ಸಣ್ಣಕ್ಕಿ ಭಾಗಿಯಾಗಿದ್ದರು. ಸಂಗೊಳ್ಳಿ ರಾಯಣ್ಣನ ಕೊಡುಗೆ ನಾಡಿಗೆ ಅಪಾರವಾಗಿದೆ ಎಂದು, ಮನೆಗೊಬ್ಬ ರಾಯಣ್ಣ ಅಂತ ಮಗ ಹುಟ್ಟಬೇಕು ಎಂದು ಮಾತನಾಡಿದರು. ಹಾಗೂ ಪಂಚಾಯತಿ ಅಧ್ಯಕ್ಷರಾದ ಆರ್ ಎಲ್ ಲಿಂಗಾರೆಡ್ಡಿ, ಆರ್ ಎನ್ ಮೋಷನ್ನವರ್, ಭಾಗಪ್ಪ ಪುಲಗಡ್ಡಿ, ರಮೇಶ್ ನಂದಗಾವಿ, ಯಂಕಪ್ಪ ನಂದಗಾವಿ ಸೇರಿದಂತೆ ಅನೇಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ನ್ಯಾಷನಲ್ ಐಸ್ ಸ್ಕೇಟಿಂಗ್ನಲ್ಲಿ ಮಂಗಳೂರಿನ ಅನಘಾಗೆ ಎರಡು ಚಿನ್ನದ ಪದಕ ಲಭಿಸಿದೆ. ಸಿಂಗಾಪುರ್ ಐಸ್ ಸ್ಕೇಟಿಂಗ್ ಅಸೋಸಿಯೇಷನ್ ಸಿಂಗಾಪುರದಲ್ಲಿ ಆಯೋಜಿಸಿದ್ದ ಅಂತಾರಾಷ್ಟ್ರೀಯ ಮಟ್ಟದ ಸೌತ್ ಈಸ್ಟ್ ಏಷ್ಯನ್ ಓಪನ್ ಶಾರ್ಟ್ ಟ್ರ್ಯಾಕ್ ಟ್ರೋಫಿ 2020 ಐಸ್ ಸ್ಕೇಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ಭಾರತವನ್ನು ಪ್ರತಿನಿಧಿಸಿದ್ದ ಮಂಗಳೂರಿನ ಅನಘ ಎರಡು ಚಿನ್ನದ ಪದಕ ಪಡೆದು ದೇಶಕ್ಕೆ ಕೀರ್ತಿ ತಂದಿದ್ದಾರೆ. ಕ್ರಿಸ್ತನ ಪ್ರತಿಮೆಯನ್ನು ನಿರ್ಮಾಣ ಮಾಡಲು ಅವಕಾಶ ಮಾಡಿಕೊಡಬೇಕೆಂದು ಕ್ರೈಸ್ತ ಧರ್ಮೀಯರ ನಿಯೋಗ ಸಿಎಂಬಿಎಸ್ ಯಡಿಯೂರಪ್ಪನವರನ್ನ ಭೇಟಿ ಮಾಡಿ ಮನವಿ ಸಲ್ಲಿಸಿದ್ದಾರೆ. ಈ ಹಿಂದೆ ಯೇಸುಕ್ರಿಸ್ತನ ಪ್ರತಿಮೆ ನಿರ್ಮಾಣಕ್ಕೆ ಮಾಜಿ ಸಚಿವ ಡಿಕೆ ಶಿವಕುಮಾರ್ ಹಸಿರು ನಿಶಾನೆ ತೋರಿಸಿದರು. ಡಿಕೆಶಿ ಅವರ ಈ ನಡವಳಿಕೆಗೆ ಬಿಜೆಪಿ ನಾಯಕರು ಡಿಕೆಶಿ ವಿರುದ್ಧ ಕೆಂಡಾಮಂಡಲರಾಗಿದ್ದರು. ಅಲ್ಲದೆ ಸಿಎಂಬಿಎಸ್ ಯಡಿಯೂರಪ್ಪ ಕೂಡ ಯೇಸುಕ್ರಿಸ್ತನ ಪ್ರತಿಮೆ ನಿರ್ಮಾಣ ವಿಚಾರದಲ್ಲಿ ಖಾರವಾಗಿಯೇ ಮಾತನಾಡಿದ್ರು. ಯೇಸುಕ್ರಿಸ್ತನ ಪ್ರತಿಮೆ ನಿರ್ಮಾಣಕ್ಕೆ ಅನುಮತಿ ನೀಡಿದವರು ಯಾರು ಎಂದು ಡಿಕೆಶಿಗೆ ಸವಾಲು ಹಾಕಿದ್ರು ಸಿಎಂಬಿಎಸ್ ವೈ. ಆದರೆ ಇಂದು ಸಿಎಂಬಿಎಸ್ ಯಡಿಯೂರಪ್ಪಗೆ ಕ್ರೈಸ್ತ ಸಮುದಾಯದ ನಿಯೋಗದ ಪ್ರಮುಖ ನಾಯಕರು ಭೇಟಿ ಮಾಡಿದ್ದಾರೆ.
ತಮಗೆ ಕಪಾಲಿ ಬೆಟ್ಟದಲ್ಲಿ ಏಸು ಪ್ರತಿಮೆ ನಿರ್ಮಾಣಕ್ಕೆ ಅವಕಾಶ ಮಾಡಿಕೊಡಬೇಕೆಂದು ಸಿಎಂಗೆ ಮನವಿ ಮಾಡಿದ್ದಾರೆ. ಭೇಟಿ ಬಳಿಕ ಕ್ರೈಸ್ತ ಮುಖಂಡ ಪೀಟರ್ ಮಚಾದು ಮಾತನಾಡಿ, ಕಪಾಲಿ ಬೆಟ್ಟದಲ್ಲಿ ಏಸು ಪ್ರತಿಮೆ ನಿರ್ಮಾಣ ವಿಚಾರದಲ್ಲಿ ರಾಜಕೀಯ ಮಾಡುವುದು ಬೇಡ. ಸುಮಾರು ವರ್ಷಗಳಿಂದಲೂ ಕ್ರೈಸ್ತ ಸಮುದಾಯದವರು ಈ ಜಾಗದಲ್ಲಿ ಏಸುನನ್ನ ಪೂಜಿಸುತ್ತಿದ್ದಾರೆ. ಇದೇ ಜಾಗದಲ್ಲಿ ಇದೀಗ ಏಸು ಪ್ರತಿಮೆ ನಿರ್ಮಾಣವಾಗುತ್ತಿದೆ, ಇದಕ್ಕೆ ವಿರೋಧ ಬೇಡ ಎಂದು ಸಿಎಂ ಯಡಿಯೂರಪ್ಪ ಬಳಿ ಮನವಿ ಮಾಡಿದ್ದೇವೆಂದು ತಿಳಿಸಿದರು. ಮತ್ತು ಅವರು ಕೂಡ ವಿಚಾರ ಮಾಡಿಕೊಂಡು ಪರಿಶೀಲಿಸಿಕೊಂಡು ಅವರು ನಮ್ಗೆ ತಿಳಿಸ್ತೀವಿ ಅಂತ ಹೇಳಿದ್ದಾರೆ. ಸಿಎಂ ಸ್ಪಂದಿಸ್ತಾರೆ ಅನ್ನೋ ವಿಶ್ವಾಸ ಇದೆಯಾ ಸರ್ ನಿಮಗೆ? ಹೌದು ಹೌದು, ಯಾಕೆಂದ್ರೆ ಇದೇ ಸಿಎಂ ಹಲವಾರು ವರ್ಷಗಳ ಹಿಂದೆ ನಮ್ಮ 2008 ನಮ್ಮ ಕ್ರಿಶ್ಚಿಯನ್ ಮೈನಾರಿಟಿ ಫಂಡ್ ಅಂದ್ಕೊಂಡು ಮಾಡಿದಾಗ ಇದೇ ಸಿಎಂ ನಮ್ಮ ಮೊಟ್ಟ ಮೊದಲಾಗಿ ಅವರು ತಮ್ಮ ಸಹಾಯ ಕೊಟ್ಟಿದ್ದರು. ಮತ್ತು ಈ 50 crore ಆವಾಗ ಕೊಟ್ಟಿದ್ದರು, ಈಗ ಸುಮಾರು 200 crore ತನಕ ಮುಟ್ಟಿದ್ದೆ. ಮತ್ತು ಹೋದ ಸಲ ಕ್ರಿಸ್ಮಸ್ಸಿಗೆ ಬಂದಾಗ ಕೂಡ ಅವರು ನಾನು ಇನ್ನೂ ಹೆಚ್ಚು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇನೆ, ಮತ್ತು ಕ್ರೈಸ್ತ ಬಾಂಧವರ ಎಲ್ಲ ಅಗತ್ಯಗಳಿಗೋಸ್ಕರ ನಾನು ಕೂಡ ಸ್ಪಂದಿಸ್ತೇನೆ ಅಂತ ಕೂಡ ಹೇಳಿದ್ದಾರೆ. ಅದು ನನ್ನ ವಿಶ್ವಾಸ ಇದೆ. ಓಕೆ, ಇದರಲ್ಲಿ ಕಪಾಲಿ ಅಲ್ಲ, ಕಪಾಲ ಬೆಟ್ಟ. ಆ ಕಪಾಲ ಅಂದರೆ ನಮ್ಮ ಕಾಲ್ವರಿ ಅಂತೀವಿ, ಇಂಗ್ಲೀಷಲ್ಲಿ ಕಾಲ್ವರಿ ಅಂತೀವಿ. ಯೇಸು ಕ್ರಿಸ್ತರು ಮರಣ ಹೊಂದಿದ್ದು ಮತ್ತು ಸ್ವರ್ಗವಾಸಿಯಾಗಿದ್ದಂಥ ಬೆಟ್ಟ ಕಪಾಲ ಬೆಟ್ಟ ಅಂದರೆ ಕಾಲ್ವರಿ ಬೆಟ್ಟ ಅಂತೀವಿ. ಅದಕ್ಕಾಗಿ ನನಗೆ ತಿಳಿದ ಪ್ರಕಾರ ಎಲ್ಲಿಂದ ಕಪಾಲಿ ಅಂತ ಬಂತು ಅಂತ ಹೌದಲ್ಲ, ಬಹುಶಃ ಇವರು ತಜ್ಞರು ಇಲ್ಲಿದ್ದಾರೆ, ಊರಿನವರಿದ್ದಾರೆ, ಹಾಗಾಗಿ ಅದು ಕಪಾಲ ಬೆಟ್ಟ. ನಾನು ಯಾವುದೇ ಸ್ಥಾನಕ್ಕೆ ಸ್ಪರ್ಧಿಯಲ್ಲ, ಕಾಂಗ್ರೆಸ್ ಪಕ್ಷ ನನಗೆ ಎಲ್ಲವನ್ನ ಕೊಟ್ಟಿದೆ, ಎಷ್ಟು ಪ್ರೀತಿ ಕೊಡಬೇಕೋ ಅಷ್ಟು ಪ್ರೀತಿ ಕೊಟ್ಟಿದೆ. ಸಿದ್ದರಾಮಯ್ಯ ನಮ್ಮ ವಿಪಕ್ಷ ನಾಯಕರು, ಹೀಗಾಗಿ ಅವರ ಮನೆಗೆ ಬಂದಿದ್ದೇನೆ, ಇದರಲ್ಲೇನೂ ವಿಶೇಷತೆ ಇಲ್ಲ ಎಂದು ಮಾಜಿ ಸಚಿವ ಡಿಕೆ ಶಿವಕುಮಾರ್ ಸ್ಪಷ್ಟಪಡಿಸಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಹಾಗೂ ವಿಪಕ್ಷದ ನಾಯಕ ಸಿದ್ದರಾಮಯ್ಯ ಮನೆಗೆ ಭೇಟಿ ನೀಡಿದ ಬಳಿಕ ಮಾತನಾಡಿದ ಅವರು, ಈ ಭೇಟಿಗೆ ವಿಶೇಷ ಅರ್ಥ ಕಲ್ಪಿಸುವ ಅಗತ್ಯವಿಲ್ಲ, ಸಿದ್ದರಾಮಯ್ಯ ವಿಪಕ್ಷ ಸಿಎಲ್ಪಿ ನಾಯಕರು, ಅವರ ಕೈ ಕೆಳಗೆ ಕೆಲಸ ಮಾಡಿದ್ದೇನೆ, ಹೀಗಾಗಿ ಭೇಟಿ ಮಾಡಿ ಮಾತನಾಡಿದ್ದೇನೆ, ಇದರಲ್ಲಿ ನನಗೆ ವಿಶೇಷತೆ ಏನೂ ಇಲ್ಲ, ಈ ಭೇಟಿಯಲ್ಲಿ ಯಾವುದೇ ವಿಶೇಷ ಉದ್ದೇಶವಿಲ್ಲ, ನಾನು ಒಬ್ಬರ ಕೆಳಗೆ ಕೆಲಸ ಮಾಡಿದರೆ ನಿಷ್ಠೆಯಿಂದ ಮಾಡುತ್ತೇನೆ ಎಂದರು. ತಕ್ಷಣ ವಿಪಕ್ಷ ನಾಯಕ ಮತ್ತು ಅಧ್ಯಕ್ಷ ನೋಟ್ಸ್, ಪೊಲಿಟಿಕಲ್ ಸಿಸ್ಟಮು, ಈಗಿರುವಂಥ ವಾತಾವರಣ, ಈಗ ನಡೀತಾ ಇರೋಂಥದ್ದು, ಇವೆಲ್ಲ ಕೂಡ ನಾವು ಮೆಲುಕು ಹಾಕೊಳ್ಳಿಲ್ಲ ಅಂತಂದರೆ ನಮ್ಮ ನಂಬಿಕೊಂಡಿರುವಂಥ ಬೇಕಾದಷ್ಟು ಜನ ರಾಜ್ಯ ನಮ್ಮದೇ ಆದಂಥ ಪಾಲಿಟಿಕ್ಸಲ್ಲಿ ಇರಬೇಕಾದ್ರೆ ನಮಗೆ ಆದಷ್ಟು ಜವಾಬ್ದಾರಿಗಳು ಇವೆಯಲ್ಲ, ಜನ ನಮ್ಮನ್ನು ನಂಬಿಕೊಂಡಿದ್ದಾರಲ್ಲ. ಕಾರ್ಯಕರ್ತರಿಗೆ ಇತ್ತೀಚೆಗೆ ವಿರೋಧ ಪಕ್ಷದ ನಾಯಕರು, ನಮ್ಮ ಸಿಎಲ್ಪಿ ನಾಯಕರು ಅವ್ರು ಬೇಕಾದ ಕೆಲಸ ಮಾಡಿದ್ದೀನಿ, ನಾನು ಅವ್ರು ಭೇಟಿ ಮಾಡೋದ್ರಲ್ಲಿ ಏನು ಸ್ಪೆಷಲ್ ಏನಿದೆ? ಇನ್ನೊಂದ್ ಕಡೆ ಪರಮೇಶ್ವರ ಮನೆಯಲ್ಲಿ ಮೀಟಿಂಗ್, ಸದ್ಯದ ಪರಿಸ್ಥಿತಿ ಸ್ಪೆಷಲ್ ಸ್ಪೆಷಲ್ ಏನಿಲ್ಲ, ನನಗೇನ ಸ್ಪೆಷಲ್ ಏನ್ ಅನ್ಸಲ್ಲ, ನಿಮ್ದು ಸ್ಪೆಷಲ್ ಅನ್ಸಲ್ಲ, ನನಗೇನು ಸ್ಪೆಷಲ್ ಮೀಟಿಂಗ್ ಯಾರು ಹೇಳಿದ್ರೆ ಭೇಟಿ ಆಗಿದೆ ಅಂತ ಚರ್ಚೆ ಆಗ್ತದೆ ನೋಡಿ. ನಮ್ಸಿ ನಾನು ಒಬ್ಬರತ್ರ ಕೆಲಸ ಮಾಡಿದೆ, ಇಷ್ಟೇ ಪ್ರಾಮಾಣಿಕದಿಂದ ಮಾಡಿದ್ವಿ. ಕುಮಾರಸ್ವಾಮಿ ಸಾವಿರ ಡಿಫ್ರೆನ್ಸ್ ಇದ್ರು ನಮ್ಮ ಹೈಕಮಾಂಡ್ ಹೇಳೋದು ಅವ್ನು ಇಷ್ಟೇನು ಕೆಲಸ ಮಾಡ. ಹಂಗಂತ ನಾನು ಇವತ್ತು ನಾಳೆ ಬೆಳಗ್ಗೆ ಹೋಗಿ ಅವ್ರ ಬಗ್ಗೆ ಅಗೌರವ ಮಾತಾಡೋದು, ಇನ್ನೊಂದು ಮಾತಾಡೋದು, ಬೇರೆಯವ್ರ ಥರ ನಾನು ಹಂಗೆ ಮಾತಾಡೋದು, ಇನ್ಕ್ಲೂಡಿಂಗ್ ಎಸ್ ಎನ್ ಕೃಷ್ಣ ಅಂತೇಳಿ ಮೈ ಫಾದರ್ ಫಿಗರ್ ಕುಮಾರಸ್ವಾಮಿ. ವಾಟ್ ಎವರ್ ದಿ ಡಿಫ್ರೆನ್ಸಸ್ ವಿ ಹ್ಯಾವ್, ಐ ವಿಲ್ ನಾಟ್, ವ್ಯಕ್ತಿಗತವಾದಂಥ ಡಿಫ್ರೆನ್ಸಸ್ ಯಾವುದೂ ಇಲ್ಲ. ಪಾರ್ಟಿ ಇರ್ಬೋದು, ಅವ್ರದೊಂದು ಪಾರ್ಟಿ ನಮ್ಮದೊಂದು ಪಾರ್ಟಿ, ಐ ವಿಲ್ ನಾಟ್ ಡೂ ಲೈಕ್ ದಟ್. ಸೊ ನಾನು ಸಿದ್ದರಾಮಯ್ಯ ಅಷ್ಟೇ, ನಾನು ಈ ಸೈಡ್ ಅವ್ರ ಲೀಡರ್, ಪವರ್ ಇರಲಿ ಪವರ್ ಇಲ್ಲದೆ ಹೋಗಲಿ ಮತ್ತೊಂದು ಲೀಡರ್ ಲೀಡರ್ ಅಂತ ಒಪ್ಕೊಂಡ ಮೇಲೆ ತಿರ್ಗಿ ನಾವು ಹಿಂದೆ ಒಂದು ಮಾತಾಡೋದು ಮುಂದೆ ಮಾತಾಡೋದು ನನ್ನ ಬ್ಲಡ್ಡಲ್ಲಂತೂ ಇಲ್ಲ. ಇಟ್ ಇಸ್ ನಾಟ್ ಇಟ್ ಮೈ. ಒಂದೂವರೆ ಗಂಟೆಗಳ ಕಾಲ ಚರ್ಚೆ. ಉಪವಾಸದ ಹಬ್ಬ ಎಂದೇ ಪ್ರಸಿದ್ಧವಾದ ವೈಕುಂಠ ಏಕಾದಶಿನ ರಾಜ್ಯದ ವಿವಿಧೆಡೆ ಸೋಮವಾರ ಭಕ್ತರು ಸಡಗರ ಸಂಭ್ರಮದಿಂದ ಆಚರಿಸಿದರು. ಇಸ್ಕಾನ್ ಸೇರಿದಂತೆ ಹಲವು ದೇಗುಲಗಳಲ್ಲಿ ಮುಂಜಾನೆಯಿಂದ ಜನರು ಕಿಕ್ಕಿರಿದು ಸೇರಿದ್ದಾರೆ. ದೇವರ ದರ್ಶನ ಮಾಡಿ ಕಚೇರಿಗೆ ಹೊರಡುವ ಧಾವಂತವು ಹಲವರಲ್ಲಿ ಕಂಡು ಬಂತು. ವೈಯಾಲಿ ಕಾವಲ್ನ ಟಿಟಿಡಿ ದೇವಸ್ಥಾನದಲ್ಲಿ ವೈಕುಂಠ ಏಕಾದಶಿ ಅಂಗವಾಗಿ ಬೆಳಿಗ್ಗೆ 5 ರಾತ್ರಿ 10 ದರ್ಶನಕ್ಕೆ ವಿಶೇಷ ವ್ಯವಸ್ಥೆ ಮಾಡಲಾಗಿದೆ. ಈವರೆಗೆ 1,000 ಭಕ್ತರು ದರ್ಶನ ಪಡೆದಿದ್ದಾರೆ. ವೃದ್ಧರು, ಅಂಗವಿಕಲರು ಮತ್ತು ಗರ್ಭಿಣಿಯರಿಗೆ ವಿಶೇಷ ಪಾಸ್ಗಳ ಮೂಲಕ ನೇರ ದರ್ಶನ ಪಡೆಯಲು ಅವಕಾಶ ಕಲ್ಪಿಸಲಾಗಿದೆ. ಚಿಕ್ಕಮಗಳೂರು ಸಮೀಪದ ಹಿರೇಮಗಳೂರು ಕೋದಂಡ ರಾಮಚಂದ್ರಸ್ವಾಮಿ ದೇಗುಲದಲ್ಲಿ ದರ್ಶನಕ್ಕಾಗಿ ಸಾಲಿನಲ್ಲಿ ನಿಂತಿದ್ದ ಭಕ್ತರು ಹಿರೇಮಗಳೂರಿನಲ್ಲಿ ನೆರೆದಿದ್ದ ಭಕ್ತರು ಬೆಳಗ್ಗೆ
ಬೆಳಗ್ಗೆ 3 ಗಂಟೆಯಿಂದಾನೆ ನಾವು ಇಲ್ಲಿ ಅಭಿಷೇಕ ಎಲ್ಲ ಆಯಿತು. ಅದಾದ ನಂತರ 4 ಗಂಟೆಗೆ ಲೋಕಲ್ ಅಡ್ವೈಸರಿ ಕಮಿಟಿ ಸರ್ಕಾರಿ ಅಂತ ಒಂದು ಸೇವೆ ಇದೆ, ಅದರಲ್ಲಿ ನಮ್ಮೆಲ್ಲರಿಗೂ ಅವರು ಆಶೀರ್ವಾದ ಪಡ್ಕೊಂಡು 5 ಗಂಟೆಯಿಂದ ನಾವು ದರ್ಶನವನ್ನು ಇಲ್ಲಿ ಏರ್ಪಾಟು ಮಾಡಿದ್ವಿ. ನಮ್ಮ ಎಕ್ಸ್ಪೆಕ್ಟೇಷನ್ ಪ್ರಕಾರ 1 ಲಕ್ಷ ಜನ ಬರೋ ಅವಕಾಶ ಇದೆ ಇಲ್ಲಿ ಬೆಂಗಳೂರಲ್ಲಿ. ಅದರಿಂದ ಅವರಿಗೆಲ್ಲ ಬೇಕಾಗಿರೋ ಎಲ್ಲ ಸೌಲಭ್ಯ ಮಾಡಿದ್ವಿ. ಕ್ಯೂ ಲೈನಲ್ಲಿ ಅವ್ರಿಗೆ ಬೇಕಾಗಿರೋ ನೀರಿನ ವ್ಯವಸ್ಥೆ, ಟಾಯ್ಲೆಟ್ ವ್ಯವಸ್ಥೆ, ಟಿಸಿ ಎಲ್ಲ ಮಾಡಿದ್ವಿ. ಅದು ಬಿಟ್ಟು ಇದ್ದ ವಿಶೇಷ ಅಂದರೆ 5:10 ಬಂದೆ ನಾನು ಇಲ್ಲಿಗೆ. ಸೊ ಇಲ್ಲಿಗೆ ನಾನು ಅದೇ ದ್ವಾರ ಓಪನಿಂಗಿಗೆ ನನಗೆ ಹಾಡಕ್ಕೆ ಕರೆದಿದ್ರು. ಸೊ ಅದಕ್ಕೋಸ್ಕರ ಐ ಫೀಲ್ ರಿಯಲಿ ಬ್ಲೆಸ್ಡ್ ಆ್ಯಂಡ್ ತುಂಬ ಲಕ್ಕಿ ಅಂತ ನಾನು ಅಂದ್ಕೊಳ್ತೀನಿ. ಬಿಕಾಸ್ ಇಂಥ ಒಂದು ಸುದಿನದಂದು ನಾನು ಹಾಡೋದಕ್ಕೆ ನನಗೆ ಕರೆದಿದ್ದಾರೆ ಅಂದರೆ ಐ ಮಸ್ಟ್ ಬಿ ರಿಯಲಿ ಲಕ್ಕಿ ಆ್ಯಂಡ್ ಐ ಫೀಲ್ ರಿಯಲಿ ಬ್ಲೆಸ್ಡ್. ತುಂಬ ಖುಷಿ ಆಗ್ತಾ ಇದೆ ಮೇಡಮ್. ದೇವರ ದರ್ಶನವನ್ನು ಮಾಡೋದಕ್ಕೆ ನಾವು ಪುಣ್ಯ ಮಾಡಿರಬೇಕು. ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ಆಲ್ ದ ಡೆಕೋರೇಷನ್ ದಟ್ ಇಸ್ ಬೀಯಿಂಗ್ ಡನ್ ಬೈ ದೆಮ್. ಇವತ್ತು ಏನಂತಂದರೆ ಅಟ್ಲೀಸ್ಟ್ ನಾವು ನಿಜವಾಗ್ಲೂ ಸ್ವರ್ಗಕ್ಕೆ ಹೋಗ್ತೀವಲ್ಲೋ, ಅಟ್ಲೀಸ್ಟ್ ಈ ಒಂದು ನೆವದಿಂದ ದೇವರನ್ನು ಸ್ವರ್ಗದಲ್ಲಿ ಕಾಣುವಂತೆ ನಮ್ಮನ್ನು ಈ ಸ್ವರ್ಗದ್ವಾರದಿಂದ ನಮ್ಮನ್ನು ಇಲ್ಲಿಂದ ಅವರು ಒಳಗೆ ಕರ್ಕೊಂಡು ಹೋಗೋದು ಒಂದು ಪುಣ್ಯ. ಶಿವಸೇನೆಯ ಪುಂಡಾಟಿಕೆ ಮತ್ತು ಮಹಾರಾಷ್ಟ್ರ ಸಿಎಂ ಉದ್ದವ್ ಠಾಕ್ರೆ ಹೇಳಿಕೆಯನ್ನು ಖಂಡಿಸಿ ಹಾಗೂ ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಅವರನ್ನು ಬಂಧಿಸಿರುವುದನ್ನು ವಿರೋಧಿಸಿ ಕನ್ನಡ ಸೇನೆಯೇ ಬೆಳಗಾವಿಯಲ್ಲಿ ಪ್ರತಿಭಟನೆ ನಡೆಸಿತು. ರಸ್ತೆ ತಡೆ ನಡೆಸಿ ಹೋರಾಟ ನಡೆಸಿದರು. ಗಡಿ ವಿವಾದದ ಕಿಡಿ ಹೊತ್ತಿಸಲು ಪ್ರಚೋದನಕಾರಿ ಹೇಳಿಕೆ ನೀಡುತ್ತಿರುವ ಮಹಾರಾಷ್ಟ್ರ ಸಿಎಂ ಉದ್ದವ್ ಠಾಕ್ರೆ ವಿರುದ್ಧ ಹಾಗೂ ಪುಂಡಾಟಿಕೆ ನಡೆಸುತ್ತಿರುವ ಶಿವಸೇನೆ ವಿರುದ್ಧ ಕನ್ನಡ ಸೇನೆಯು ಬೆಳಗಾವಿ ಚೆನ್ನಮ್ಮ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು. ಉದ್ದವ್ ಠಾಕ್ರೆಯ ಪ್ರತಿಕೃತಿ ದಹಿಸಿ ಪ್ರತಿಭಟನೆ ಮಾಡಲು ಬೆಳಗಾವಿಗೆ ಬರುತ್ತಿದ್ದ ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಅವರನ್ನ ಬಾಗೇವಾಡಿಯ ಪೊಲೀಸರು ವಶಕ್ಕೆ ಪಡೆದುಕೊಳ್ಳುತ್ತಿದ್ದಂತೆ ಉರಿಯ ತುಪ್ಪಗೆ ಬೆಂಕಿ ಸುರಿಯುವಂತಾಗಿದ್ದು ಪ್ರತಿಭಟನಾಕಾರ ಆಕ್ರೋಶಕ್ಕೆ ಕಾರಣವಾಯಿತು. ಶಿವಸೇನೆಯನ್ನು ರಾಜ್ಯದಿಂದ ಬಹಿಷ್ಕರಿಸಬೇಕೆಂದು ಆಗ್ರಹಿಸಿ ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಕನ್ನಡ ಸೇನೆ ಜಿಲ್ಲಾಧ್ಯಕ್ಷ ರಾಜು ಕೋಲಾ ಮಾಧ್ಯಮಗಳೊಂದಿಗೆ ಮಾತನಾಡಿ ಗಡಿ ವಿವಾದವನ್ನು ಕೆಣಕುತ್ತಿರುವ ಶಿವಸೇನೆ ಮತ್ತು ಉದ್ದವ್ ಠಾಕ್ರೆ ವಿರುದ್ಧ ಪ್ರತಿಭಟನೆ ಮಾಡಲು ಬೆಳಗಾವಿಗೆ ಆಗಮಿಸುತ್ತಿದ್ದ ವಾಟಾಳ್ ನಾಗರಾಜ್ ಅವರನ್ನು ಮಾರ್ಗ ಮಧ್ಯದಲ್ಲಿ ಬಂಧಿಸಲಾಗಿದೆ. ನಾಡ ವಿರೋಧಿಗಳನ್ನು ಬಂಧಿಸುವುದನ್ನು ಬಿಟ್ಟು ಪ್ರತಿಭಟನಾಕಾರರ ಬಂಧಿಸುವ ಕೆಲಸ ಮಾಡಿದ್ದು ಅವರನ್ನು ಬಿಡುಗಡೆ ಮಾಡುವವರೆಗೂ ಪ್ರತಿಭಟನೆ ಕೈಬಿಡುವುದಿಲ್ಲ ಎಂದರು. ಪ್ರತಿಭಟನಾಕಾರರನ್ನು ಬಂಧಿಸಿ ನಗರದ ಎಪಿಎಂಸಿ ಪೊಲೀಸ್ ಠಾಣೆಗೆ ಕರೆದೊಯ್ಯಲಾಯಿತು. ಈ ವೇಳೆ ವಾಜೀದ್ ಹಿರೇಕುಡಿ, ಆಯಿಷಾ ಸನದಿ, ಮಲ್ಲೇಶ್ ಪಾಟೀಲ್, ಅಶೋಕ್ ಬಣಕೇರಿ, ಗಂಗಾ ನಿಂಗವ ಪಾಟೀಲ್ ಸೇರಿದಂತೆ ಅನೇಕರು ಇದ್ದರು. ರಾಣೆಬೆನ್ನೂರಿನಲ್ಲಿ ವಕೀಲರಾದ ನಾಗರಾಜ್ ಕುಡುಪಲ್ಲಿ ಬಹಿರಂಗ ಸಮಾವೇಶದಲ್ಲಿ ಮಾತನಾಡಿದರು.
ಪೌರತ್ವ ಕಾಯ್ದೆ ತಿದ್ದುಪಡಿಯಲ್ಲಿ ಹಿಂದೂ ಧರ್ಮಕ್ಕೆ ಹಾಗೂ ಮುಸ್ಲಿಂ ಬಾಂಧವರಿಗೆ ಅನ್ಯಾಯವಾಗುವುದಿಲ್ಲ, ಹೆದರಬೇಕಾಗಿಲ್ಲ ಎಂದರು. ಭ್ರಷ್ಟಾಚಾರ ನಿರೋಧ ಅಂದ್ರೆ ಭ್ರಷ್ಟಾಚಾರ ಮುಕ್ತ ಭಾರತ, ಏ ಹಮಾರಾ ಸ್ಲೋಗನ್ ಕ್ಯಾ ಹೈ? ಭ್ರಷ್ಟಾಚಾರ ಮುಕ್ತ ಭಾರತ. ಏ ರಾಣಿ ಬನ್ನೂರ್, ಏ ಲಂಡನ್ ಮೇ ಹೈ ಕ್ಯಾ? ಓ ಏ ಲಾಸ್ಟ್ ಮೇನೆ ಓ ಎಲೆಕ್ಷನ್ ಮೇ ಏಕ್ ವೋಟ್ ಕೋ ಏಕ್ ಏಕ್ ಹಜಾರ್ ದಿಯಾ ಕೋ ದಿಯಾ. ಭ್ರಷ್ಟಾಚಾರ ಮುಕ್ತ ಮಾಡ್ತವೆ ಅಂತ ಹೇಳಿ ಒಂದು ಓಟಿಗೆ ಒಂದೊಂದು ಸಾವಿರ ರೂಪಾಯಿ ಅಂತಿದ್ದೀರಾ ನೀವು? ಎಲ್ಲಿದ್ದೀರಿ ಭ್ರಷ್ಟಾಚಾರ ಅಂತ ನಿಮ್ದು? ಬೇಟಿ ಬಚಾವೋ ಬೇಟಿ ಪಡಾವೋ ರೇಪ್ ಕೇಸ್, ಬೇಟಿ ಹೆಣ್ಣು ಮಕ್ಕಳ ರಕ್ಷಣೆ, ಏನು ಲಿಂಗಾಯತ ಪಂಚಾಂಶಾಲಿ ಹೆಣ್ಣು ಮಗಳು ಯಾರು? ಗೌರಿ ಲಂಕೇಶ್. ನಮ್ಮ ಹಿಂದೂ ಪಂಚಮಶಾಲಿ ಹೆಣ್ಣು ಮಗಳು ಪತ್ರಕರ್ತೆ, ಇಲ್ಲಿ ನನ್ನ ಪತ್ರಕರ್ತ ಮಿತ್ರರಿದ್ದಾರೆ, ಏನಾದ್ರು ಬರ್ತಾಳೆ ಅವರು ನಮ್ಮ ವಿರುದ್ಧ, ನನ್ನ ವಿರುದ್ಧ ಏನಾದರೂ ಪತ್ರಕರ್ತರು ಬರೆದ್ರೆ ಐ ಆಮ್ ಇನಿಷಿಯೇಟ್ ದಿ ಕೇಸ್ ಅಗೇನ್ಸ್ಟ್ ದೇಮ್ ಅಂಡರ್ ಆರ್ಟಿಕಲ್ ಅಂಡರ್ ಸೆಕ್ಷನ್ 3500 ಆಫ್ ಐಪಿಸಿ, 500 ಐಪಿಸಿ ಇಂಡಿಯನ್ ಪೆನಲ್ ಕೋಡ್ ಗೆ ಆ ಪೇಪರ್ ಅವ್ರ ಮೇಲೆ ನಾವು ಕೇಸ್. ಇದಾಗಿದೆ ವಿತ್ ನ್ಯೂಸ್ ವಿತ್ ಕರ್ನಾಟಕ, ಹೀಗೆ ನೋಡ್ತಾ ಇರಿ.